950ನೇ ದಿನಕ್ಕೆ ಕಾಲಿಟ್ಟ ಅನ್ನದಾಸೋಹ ಕಾರ್ಯಕ್ರಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಳಿಯಲ್ಲಿ ನಡೆಯುತ್ತಿರುವ ಅನ್ನದಾಸೋಹ ಕಾರ್ಯಕ್ರಮ 950ನೇ ದಿನಕ್ಕೆ ಕಾಲಿಟ್ಟಿದೆ. ದರ್ಗಾ ಜೋಗಳಿಯ ನಿರ್ಗತಿಕರಿಗೆ ಹಾಗೂ ವೃದ್ಧರಿಗೆ ಅನ್ನ ಸಂದರ್ಪಣೆ ಹಾಗೂ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಅನ್ನು ವಕೀಲ ಹಾಗೂ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿ ಅಧ್ಯಕ್ಷರಾದ ರವಿ ಮಾವಿನಕುಂಟೆ ವಿತರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ರವಿ ಮಾವಿನಕುಂಟೆ, ಕಳೆದ 3 ವರ್ಷಗಳಿಂದ ಸತತವಾಗಿ ಅನ್ನ ಸಂದರ್ಪಣೆ ಮಾಡುತ್ತಿರುವ ಮಲ್ಲೇಶ್ ಅವರ ಈ ಕೆಲಸ ಸಾಧನೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಅಕ್ಕಪಕ್ಕದ ತಾಲೂಕು ದಾನಿಗಳ ಸಹಾಯದಿಂದ ಅನ್ನ ಸಂದರ್ಪಣೆಯ ಮಹತ್ತರ ಕೆಲಸ ನಡೆಯುತ್ತಿದೆ ಎಂದು ರವಿ ಮಾವಿನಕುಂಟೆ ಮಾತನಾಡಿ ಮಲ್ಲೇಶ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ನಮ್ಮ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಸಿಂಗನಾಯಕನಹಳ್ಳಿ ಹಾಗೂ ರಾಜನಕುಂಟೆ ಮಹಾನಾಯಕ ಕಾರ್ಮಿಕರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಪೂಜಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾರೆ. ಹಾಗೂ JDS ಮುಖಂಡರು ಹಾಗೂ ಮಹಾನಾಯಕ ಕಾರ್ಮಿಕ ವೇದಿಕೆಯ ಹಿತರಕ್ಷಣಾ ಸಮಿತಿಯ ಸದಸ್ಯರು ಹಾಗೂ ನಿರ್ದೇಶಕರಾದಂಥ ಶ್ರೀಯುತ ಹರ್ಷಾರ ಅವರು ಒಂದು ಕಾರ್ಯಕ್ರಮ ಸ್ವಾಗತವನ್ನು ಬಯಸ್ತಾರೆ. ಹಾಗೂ ಇನ್ನು ಕಾರ್ಯಕ್ರಮಕ್ಕೆ ಆಗಂತಕ್ಕಂಥ ಬಂಧುಗಳೇ, ಇವತ್ತು 950ನೇ ದಿನದ ಅನ್ನದಾಸೋಹ ವಿಶೇಷವಾದ ಕಾರ್ಯಕ್ರಮವನ್ನು ದರ್ಗಾ ಜೋಗಳ್ಳಿ ಅನ್ನದಾಸೋಹಿ ಅಂತಲೇ ಕರೆಸ್ಕೊಂಡಿರ್ತಕ್ಕಂಥ ಮಾನ್ಯ ಮಲ್ಲೇಶಣ್ಣ ಅವರಿಗೆ ನಾನು ಮತ್ತು ನಮ್ಮೆಲ್ಲ ಹಿರಿಯರು ಸನ್ಮಿತ್ರರು ಸೇರಿ ಅವರಿಗೆ ಒಂದು ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅಭಿನಂದನೆಗಳು ಸಲ್ಲಿಸೋಣ. ಈ ಥರದ ಅನ್ನದಾಸೋಹಿಗಳು ತುಂಬ ವಿರಳ ನಮ್ಮ ಸಮಾಜದಲ್ಲಿ. ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕೊರೋನಾ ಬಂದಾಗಿಂದ ಇನ್ಫ್ಯಾಕ್ಟ್ ನಮಗೆ ಐ ಥಿಂಕ್ ಮೂರು ವರ್ಷ ದಾಟ್ತಾ ಇದೆಯಲ್ಲ. 3 ವರ್ಷ ಒಂಥರ ದೊಡ್ಡ ಸಾಧನೆ ಅಂಥೇಳಿ ಭಾವಿಸ್ತವೆ. ಯಾವುದೇ ಒಂದು ಸಮಾಜದಲ್ಲಿ ಒಬ್ಬ ಕಟ್ಟಕಡೆಯ ಮನುಷ್ಯನಿಗೆ ಒಂದು ಅನ್ನದಾಹವನ್ನು ನೀಗಿಸುವಂಥ ಒಂದು ಕೈಂಕರ್ಯವನ್ನು ಈ ಪುಣ್ಯಾತ್ಮ ಮಾಡ್ತಾ ಬರ್ತಿದ್ದಾರೆ. ಅದಕ್ಕೆ ನಮ್ಮ ತಾಲೂಕಿನ ಅಕ್ಕಪಕ್ಕದ ತಾಲೂಕಿನ ಈ ಥರದ ಒಂದಷ್ಟು ಗಣ್ಯಾತಿ ಗಣ್ಯರು ದಾನಿಗಳಾಗಿ ಸಹಾಯ ಹಸ್ತವನ್ನು ಚಾಚ್ತಾ ಈ ಒಂದು ಕಾರ್ಯಕ್ರಮವನ್ನು ಸುಲಲಿತವಾಗಿ 350ನೇ ದಿನಕ್ಕೆ ಕಾಲಿಡುವಂಥ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಹೃದಯಿ ಜನಪರ ಕಾಳಜಿ ಇರತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಈ ಥರದ ಒಂದಿಷ್ಟು ದಿಟ್ಟವಾದ ಕಾರ್ಯಕ್ರಮ ಮಾಡೋದಕ್ಕೆ ಈ ದೇಶದಲ್ಲಿ ನಾನು ಕಂಡಂತೆ ಈ ನಾಡಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಮಠಮಾನ್ಯಗಳಲ್ಲಿ ಅನ್ನದಾಸೋಹಗಳನ್ನು ನೋಡಿದ್ದೇವೆ. ದೇವಸ್ಥಾನಗಳಲ್ಲಿ ಯಾವುದೋ ಒಂದು ಕರ್ಮ ಕಳೀಲಿಕ್ಕೆ ಅಂಥೇಳಿ ಒಂದಿಷ್ಟು ಅನ್ನದಾಸೋಹವನ್ನು ಮಾಡ್ತಿದೆ. ಆದರೆ ಈ ಥರದ ಕಾಲೋನಿಗಳಲ್ಲಿ ನಿರಂತರವಾಗಿ ಈ ಥರದ ಬಡ ಕುಟುಂಬಗಳಿಗೆ ಒಂದಿಷ್ಟು ದಾಸೋಹ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಊಟವನ್ನು ಕೊಡುವಂಥದ್ದು ಇದೆಯಲ್ಲ, ಅದಕ್ಕಿಂತ ಪುಣ್ಯ ಅದಕ್ಕಿಂತ ಭಾಗ್ಯ ಬೇರೇನು ಬೇಕು ಅಂಥೇಳಿ ನಾವು ಮಾತಾಡ್ತೀವಿ. ಎಲ್ಲೋ ಹೋಗಿ ನಾವು ದೇವರನ್ನು ಕಾಣಬೇಕಾಗಿಲ್ಲ. ಇಲ್ಲಿರ್ತಕ್ಕಂಥ ಬಡತನದ ಹೊಟ್ಟೆಗೆ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು, ಹಸಿವನ್ನು ನೀಗಿಸುವಂಥ ಕೆಲಸ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರಲ್ಲ, ಆ ಪುಣ್ಯಾತ್ಮನಿಗೆ ಭಗವಂತ ಏನೆಲ್ಲ ಕೊಡಬೇಕೋ
ಅವ್ರಿಗೆ ಮತ್ತು ವಿಶೇಷವಾಗಿ ಅವ್ರ ತಂಡಕ್ಕೆ, ಯಾಕೆಂದರೆ ಅವರೊಬ್ಬರೇ ಅಲ್ಲ, ಎಲ್ಲರ ಸಹಕಾರ ಭಾಳ ಮುಖ್ಯ ಆಗ್ತದೆ. ಇಲ್ಲಿರ್ತಕ್ಕಂಥ ಅವರ ಸಹೃದಯ ಮನಸ್ಸುಗಳಿದಾವಲ್ಲ, ಅದಕ್ಕೆ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟಲೇಬೇಕಾಗ್ತದೆ ಅನಿವಾರ್ಯ. ಈ ಥರದ ಹಿನ್ನೆಲೆಯಲ್ಲಿ ಇವಾಗ 67 ವರ್ಷಗಳು ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ಕೊಳ್ತೀವಿ. ನವಂಬರ್ ಬಂತು ಅಂದರೆ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೇವೆ. ಅದು ಏನು ಗಲ್ಲಿ ಗಲ್ಲಿಗಳಲ್ಲಿ ಆರ್ಕೆಸ್ಟ್ರಾಗಳ ಮೂಲಕ ಮಾಡ್ಕೊಳ್ತೀವಿ. ಆ ದುಂದು ವೆಚ್ಚವನ್ನು ಈ ಥರದ ಒಂದು ಬಡತನ ಇರ್ತಕ್ಕಂಥ ಹಿಂದುಳಿದಿರ್ತಕ್ಕಂಥ ಜಾಗಗಳಿಗೆ ಏನಾದರೂ ಒಂದಿಷ್ಟು ಡೆವಲಪ್ಮೆಂಟ್ಸ್ ವರ್ಕನ್ನು ಮಾಡಿದ್ದೇ ಆಗಿದ್ದರೆ ಈ ಥರದ ಇಶ್ಯೂಸ್ ಇವತ್ತು ಇರ್ತಿರಲಿಲ್ಲ ಈ ದೇಶದಲ್ಲಿ. ಇವತ್ತು ಕೂಡ ಬಡತನದ ದೇಶ ಅಂತೇಳಿ ಕರ್ಕೋತೀವಿ, ಬಡತನದ ರೇಖೆ ಅಂತೇಳಿ ಅವರೇ ಫಿಗರ್ ಹಾಕ್ಬಿಟ್ಟಿದ್ದಾರೆ, ಒಂದು ಲೈನನ್ನು ಹಾಕ್ಬಿಟ್ಟಿದ್ದಾರೆ ನಮ್ಮನ್ನು ಆಳುವ ಸರ್ಕಾರಗಳು. ನಮಗೆ ಗೊತ್ತಿದೆ ಚಿಂತನೆಗಳಿಲ್ಲ, ಮನುಷ್ಯತ್ವದ ಮೌಲ್ಯಗಳಿಲ್ಲದೇ ಇರ್ತಕ್ಕಂಥ ಸರ್ಕಾರಗಳು ನಮ್ಮನ್ನು ಆಳ್ತಿದ್ದಾವೆ. ಒಂದು ಸ್ವಾರ್ಥ ಮನೋಭಾವ ಇಟ್ಕೊಂಡು ನಿಸ್ವಾರ್ಥ ಸೇವೆ ಮಾಡಿದ್ರೆ ಅದು ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಲ್ಲ, ಈ ಕೈಯಲ್ಲಿ ಕೊಟ್ಟಿದ್ದು ಆ ಕೈಯಲ್ಲಿ ಗೊತ್ತಾಗಲ್ಲ ಅಂತೇಳಿ ನಾವು ನೋಡ್ತೀವಿ. ಜನಪರವಾದ ಕಾಳಜಿ ಇರ್ತಕ್ಕಂಥವ್ರು ಯಾರೂ ಕೂಡ ಹೇಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅವ್ರು ಯಾರೋ ಪುಣ್ಯಾತ್ಮ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕೋದು, ನಾನು ದಾನಿ ಅಂತ, ದೊಡ್ಡ ಮಹಾನ್ ದಾನಿ ಅಂತ. ಈ ಥರದ ಮನಸ್ಸುಗಳಿದಾವಲ್ಲ, ಈ ಥರದ ಮನಸ್ಸು.